ಏಡ್ಸ್ ಸಾವಿನ ಸಂಖ್ಯೆ ಕಡಿಮೆಯಾಗಿವೆ, ಅದರಂತೆ ಏಡ್ಸ್ ಸೋಂಕಿತರ ಸಂಖ್ಯೆಯನ್ನು ಸೊನ್ನೆಗೆ ತರಲು ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ ಎಂದು ಸಾರ್ವಜನಿಕ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರುದ್ರಗೌಡ ಪಾಟೀಲ್ ಕರೆ ನೀಡಿದರು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ವಿಶ್ವ ಏಡ್ಸ್ ದಿನದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಆರ್ಟಿ ಕೇಂದ್ರ ಸ್ಥಾಪಿಸಿ 13 ವರ್ಷಗಳು ಕಳೆಯುತ್ತಿದೆ. ಸೋಂಕಿತರಿಗೆ ಅಗತ್ಯ ಸಲಹೆ ನೀಡುವ ಮೂಲಕ ಆರೈಕೆ ಮಾಡಲಾಗುತ್ತಿದೆ. ಸೋಂಕಿತರು ಆರೋಗ್ಯ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿಕೊಂಡರೆ ಉಚಿತ ಚಿಕಿತ್ಸೆ, ಬಸ್ ಚಾರ್ಜ್ ಸರ್ಕಾರವೇ ಭರಿಸಲಿದೆ. ಇದಲ್ಲದೆ ಅನೇಕ ಸೌಲಭ್ಯಗಳಿವೆ. ಸೋಂಕಿತರು ಎದೆಗುಂದದೆ ಸಾಮಾನ್ಯರೊಂದಿಗೆ ಬೆರೆತು ಸಮಾಜದಲ್ಲಿ ಬಾಳಬೇಕು. ಇತ್ತೀಚೆಗೆ ಏಡ್ಸ್ನಿಂದ ಸಾವಿನ ಪ್ರಮಾಣ ಕಡಿಮೆಯಾಗಿದೆ, ಆದರೆ ಸೋಂಕಿನ ಪ್ರಮಾಣ ಸೊನ್ನೆಗೆ ತರಬೇಕಾಗಿದೆ. ಇದಕ್ಕೆ ಸಾರ್ವಜನಿಕರು ಆರೋಗ್ಯ ಇಲಾಖೆಯೊಂದಿಗೆ ಕೈ ಜೋಡಿಸಬೇಕಿದೆ. ಏಡ್ಸ್ ರೋಗದ ಬಗ್ಗೆ ಅರಿವು ಮೂಡಿಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದರು. ರೋಗವನ್ನು ಮನೆಗೊಳಿಸಿ, ಏಡ್ಸ್ ಅನ್ನು ಮನೆಗೊಳಿಸಿ ಎಲ್ಲರೂ ಹೇಳಿದ್ರು. ಏನೇನೋ ಅಂತ ನಾವೇನು ಹೇಳೋದು ಬೇಕಾಗಿಲ್ಲ. ಎಚ್ ಐ ವಿ ಬಗ್ಗೆ ಎಲ್ಲರೂ ಹೇಳ್ಬಿಟ್ರೆ ಯಾವ ಸೌಲಭ್ಯ ಈಗ ಎಚ್ ಐ ಹೊಂದಿದ್ದವರಿಗೆ ಏನೇನು ಸೌಲಭ್ಯ ಅದಾವ ಅಂತ, ರಾಜೀವ್ ಗಾಂಧಿ ಆಮೇಲೆ ಮೈತ್ರಿ ಯೋಜನೆ, ಬೇರೆ ಬೇರೆ ಮಕ್ಕಳಿಗೆ ಕಾಬಾ ಅಂತ ಇದೆ, ಆಮೇಲೆ ಉನ್ನತ ಶಿಕ್ಷಣಕ್ಕೂ ಎಚ್ ಐ ವಿ ಬಂದಿರೋ ಯಾರ ತಂದೆ ತಾಯಿಯವರು ತಿಳ್ಕೊಂಡ್ರೆ ಅವ್ರ ಮಕ್ಕಳಿಗೆ ಉನ್ನತ ಶಿಕ್ಷಣ ಅವು ಎಲ್ಲ ಕೊಡೋಕ್ಕೆ ಎಲ್ಲ ಸೌಲಭ್ಯ ಇದಾವೆ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಮರೇಶ್ ಪಾಟೀಲ್, ಎಆರ್ಟಿ ಕೇಂದ್ರ ನೋಡಲ್ ಅಧಿಕಾರಿ ಡಾಕ್ಟರ್ ದಿಗಂಬರ್, ಡಾಕ್ಟರ್ ಚಂದ್ರಕಾಂತ್, ಡಾಕ್ಟರ್ ಮನೋಹರ್, ಡಾಕ್ಟರ್ ಶೋಭಾ ನಾಯಕ್, ಪ್ರಾಣೇಶ್ ಕುಲಕರ್ಣಿ ಹಾಗೂ ಇನ್ನಿತರರಿದ್ದರು.